ಕೆಂಪಿ ಬಾಯ್ಸ್ ತಂಡದ ಶ್ರೇಷ್ಠ ಆಲ್ರೌಂಡರ್ ಆಟಗಾರ ಗೆಂಡೆ, ಸಬ್ ಜೂನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ರಾಜ್ಯ ತಂಡದ ನಾಯಕನಾಗಿ ಆಡಿದಂತಹ ಅನುಭವಿ ಆಟಗಾರ ಗೆಂಡೆ. ಅತ್ಯುತ್ತಮವಾದಂತಹ ಆರಂಭ ಸಿದ್ದಿಗ ದಾಳಿಯಲ್ಲಿ ನೊಳಂಬ ಕಬಡ್ಡಿ ಕ್ಲಬ್ ಕೋಡೆಕೆರೆ ತಂಡದ ಹೆಸರಂತ ಆಟಗಾರ ಪ್ರೋ ಕಬಡ್ಡಿಯ ಖ್ಯಾತ ಆಟಗಾರ ಮನೋಜ್ ಗೌಡ. ಏಳು ಆಟಗಾರ ನೋಡುವ ಲೆಫ್ಟ್ ರೈಡರ್ ಪ್ರಜ್ವಲ್, ಲೆಫ್ಟ್ ರೈಡ್ ಏಳು ಆಟಗಾರ ನೋಡಬೇಕು. ಬೋನಸ್ ಆನ್ ಆಗಿರುವಂತ ಸಂದರ್ಭ ರೈಟ್ ಕಾರ್ನರ್ ಭಾಗದಲ್ಲಿ ಕೃಷ್ಣ, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಮನೋಜ್ ಗೌಡ. ಸಾಕಷ್ಟು ಆಟಗಾರರು ಕರ್ನಾಟಕ ರಾಜ್ಯ ತಂಡವನ್ನು ಹಾಗೆ ಪ್ರೋ ಕಬಡ್ಡಿಯಲ್ಲಿ ಸಹ ಆಡಿದಂತ ಆಟಗಾರರು ಇದೀಗ ದಾಳಿಯಲ್ಲಿ ಅರುಣ್ ಅದ್ಭುತವಾದಂತ ಟ್ಯಾಕಲ್. ಸ್ಕೋರ್ 3-1 ಇನ್ ಫೇವರ್ ಆಫ್ ಕೆಂಪಿ ಬಾಯ್ಸ್. ಕೆಂಪಿ ಬಾಯ್ಸ್ ತಂಡದ ನಾಯಕತ್ವವನ್ನ ನಮ್ಮ ಮಾಂತೇಶ್ ಅವರು ಅವರ ಒಂದು ಮಾಲೀಕತ್ವದಲ್ಲಿ ಕೆಂಬಿ ಬಾಯ್ಸ್ ತಂಡ ದಾಳಿಯಲ್ಲೇ ಹಾಲಪ್ಪ. ಉತ್ತರ ಕರ್ನಾಟಕದ ಬೆಳಗಾವಿ ಮೂಲದ ಆಟಗಾರ, ಪ್ರಸ್ತುತ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ, ಕಬಡ್ಡಿಯಲ್ಲೂ ಸಹ ಸಾಕಷ್ಟು ಅನುಭವವನ್ನು ಹೊಂದಿದ್ದಾರೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಚಾರಿ ಕೂಡ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡದ ನಾಯಕನಾಗಿರುವಂತ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ರಾಜಕ. ಮೂರು ಎರಡು ಇನ್ ಫೇವರ್ ಆಫ್ ಕೆಂಪಿ ಬಾಯ್ಸ್. ದಿಲೀಪ್ ಅವನ ಕೊಡ್ರಿಯಲ್ಲಿ ಸಚಿನ್ ಪ್ರತಾಪ ಅವನ ಜೊತೆನೆ ಪ್ರೋ ಕಬಡ್ಡಿಯಲ್ಲಿ ಸಹ ಆಡಿದಂತ ಆಟಗಾರ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಆಟಗಾರ ಈ ಬಾರಿ ರೈಟ್ ಕವರ್ ಭಾಗದಿಂದ ಉತ್ತಮವಾದಂತಹ ಟ್ಯಾಕಲ್. ಥರ್ಡ್ ರೈಟ್ ಇಟ್ಸ್ ಅ ಟ್ರೂ ಆರ್ ಟ್ರೈ, ಮಾಡು ಇಲ್ಲವೇ ಮಡಿ. ನಾಲ್ಕು ಆಟಗಾರ ನಡುವೆ ಪ್ರಜ್ವಲನಿಗಿದ್ದು ಅಗ್ನಿ ಪರೀಕ್ಷೆ ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಸಾಕಷ್ಟು ನಂದಿ ಕ್ಯಾಶ್ ಹೊಡೆಯುವ ಮೂಲಕ ದಾಳಿಗೆ ನನ್ನ ಅಂಕಣದಿಂದ ಅವರ ಕೊನೆ ಯಶಸ್ವಿಯಾಗಿದ್ದಾನೆ. ಹಾಲಪ್ಪ ಆರು ಆಟಗಾರ ನಡುವ ನಾಲ್ಕು ಮೂರು ಒಂದು ಅಂಕದ ಮುನ್ನಡೆಯಲ್ಲಿ ಕೆಂಪಿ ಬಾಯ್ಸ್. ಕೆಂಡ ಕೆಂಪಿ ಬಾಯ್ಸ್ ತಂಡದ ರಾಜಕಾರ Yes
ನೋಡಿ ಅಲ್ಲಿ ಆಟಗಾರ ದಯವಿಟ್ಟು ಸಹಕರಿಸಲಿ. ತೀರ್ಪುಗಾರರು ಏನ್ ತೀರ್ಮಾನ ನಡ್ತಾರೆ ಅದಕ್ಕೆ ಬದ್ಧರಾಗಿರ್ಬೇಕು. ದಯಮಾಡಿ ಆಟಗಾರರು ಅಂಪೈರ್ ತೀರ್ಮಾನ ಅಂತಿಮವಾಗಿರುತ್ತೆ. ದಯಮಾಡಿ ಅಂಪೈರ್ ತೀರ್ಮಾನವನ್ನ ಸ್ವಾಗತಿಸಬೇಕು. ಆಟಗಾರರು ಆಟಗಾರರು ಯಾರಾದ್ರೂ ಒಬ್ರು ಮಾತಾಡ್ರಿ ಕ್ಯಾಪ್ಟನ್ಗಳು. ಆಟಗಾರರು ದಯಮಾಡಿ ಸಹಕರಿಸಬೇಕು, ಅಂಪೈರ್ ತೀರ್ಮಾನ ಅಂತಿಮವಾಗಿರುತ್ತೆ. ಟೆಕ್ನಿಕಲ್ ಪಾಯಿಂಟ್ ಕೊಡ್ರಿ, ಎಲ್ಲರೂ ಮಾತಾಡಿದ್ರೆ ಟೆಕ್ನಿಕಲ್ ಪಾಯಿಂಟ್ ಕೊಡಿ ಫಸ್ಟ್. ಆಟಗಾರರ ಗಮನಕ್ಕೆ ಇದು, ಎಲ್ರು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ದಯವಿಟ್ಟು ತೀರ್ಪುಗಾರರು. ದಯವಿಟ್ಟು ಸಹಕರಿಸಿ. ಅದ್ಭುತವಾದಂತ ಬ್ಲಾಕ್ ಹಾಗೂ ಡ್ಯಾಶ್. ಹೈ ವೋಲ್ಟೇಜ್ ಪಂದ್ಯ, ನಳಂಬ ಕಬಡ್ಡಿ ಕ್ಲಬ್ ತಂಡದ ಒಬ್ಬ ಪ್ರೊ ಕಬಡ್ಡಿ ಅರುಣ್ ಕುಮಾರ್
ಏಳು ಆಟಗಳ ನಡುವೆ ಬೋನಸ್ ಆನ್ ಆಗಿರುವಂತ ಸಂದರ್ಭ, ಲಕ್ಕಿ ಅವರಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಆಯ್ತು. ಅತ್ಯುತ್ತಮವಾದಂತ ಎಸ್ಕೇಪ್. ಸೂಪರ್ ಟ್ಯಾಕಲ್ ಆನ್ ಆಗಿದ್ದ ಸಂದರ್ಭ, ಅರುಣ್ ಹಾಗೂ ಸಚಿನ್ ಪ್ರತಾಪ ಜೊತೆಲಿ ಕೃಷ್ಣ, ಒಂದು ಸೂಪರ್ ಟ್ಯಾಕಲ್ 2 ಪಾಯಿಂಟ್ ನೋಡಂಬ ಕಬಡ್ಡಿ ಕ್ಲಬ್ ಕೋಡೆಕರೆ 8-7. ಸಚಿನ್ ಪ್ರತಾಪ ಕರಾವಳಿಯ ಹೆಮ್ಮೆ ಪ್ರತಿಭೆ, ಐಸ್ ಗೇಮ್ ಮುಚ್ಚಿನಲ್ಲಿ ವ್ಯಾಸಂಗ ಮಾಡಿ ಕಬಡ್ಡಿಯಲ್ಲಿ ಸಾಕಷ್ಟು ಗುರುತಿಸಿಕೊಂಡು ಅಲ್ಲಿ ತುಮಕೂರಿಗೆ ಬರ್ತಾರೆ ನಮ್ಮ ಹುಡುಗರ ಜೊತೆ. ಅಲ್ಲಿ ಅಲ್ಲಿ ಅನ್ಫ ಪಕ್ಕದಲ್ಲಿ ಯಾರೋ ಇರೋದು ಗಾಲಿ ತುಮಕೂರಲ್ಲಿ ಏನೋ ನಿಮ್ದು ಬೇಕ್ರಿ ನಮ್ಮ ಹುಡುಗರ ಜೊತೆ ಅದ್ಭುತವಾದಂತ ಕೃಷ್ಣ ಹಾಗೂ ಅರುಣ್ ಸ್ಕೋರ್ 8-8. ಸಮಬಲ ಹೋರಾಟದಲ್ಲಿ ಪಂದ್ಯ, ಮನೋಜ್ ಗೌಡ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಪ್ರಸ್ತುತ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಪ್ರೊ ಕಬಡ್ಡಿಯಲ್ಲಿ ಸಹ ಮೆಚ್ಚಿದಂತ ಆಟಗಾರ. ಮಲ್ಟಿಪಲ್ ರೈಟ್ ಪಾಯಿಂಟ್ ಮನೋಜ್, ಒಂದು ವೇಗದ ದಾಳಿಗೆ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. 10-8 ಇನ್ ಫೇವರ್ ಆಫ್ ನಳಂಬ ಕಬಡ್ಡಿ ಕ್ಲಬ್ ಗೋಡೆಕೆ. ಫಸ್ಟ್ ಆಫ್ ಸೆಕೆಂಡ್ ಟೈಮ್ ಔಟ್ ನಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ. ಟೈಮ್ ಔಟ್ ಇಸ್ ಓವರ್. ಹಾಲಪ್ಪ ಅತ್ಯುತ್ತಮವಾದಂತ ಟ್ಯಾಕಲ್, ಬೆಂಕಿಯಾದಂತ ಟ್ಯಾಕಲ್. ಸಚಿನ್ ಪ್ರತಾಪ ಅಂಕಣದಲ್ಲಿ ಚಾರಿ, 1+2 3 ಪಾಯಿಂಟ್ ನಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ. ಇದರೊಂದಿಗೆ ಸ್ಕೋರ್ 14-8 ಇನ್ ಫೇವರ್ ಆಫ್ ನಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ. ಕೆಂಪಿ ಬಾಯ್ಸ್ ತಂಡದ ಸ್ಟಾರ್ ಆಟಗಾರ ಪ್ರಜ್ವಲ್ ಕಿಕ್ ಮಾಡುವಂತ ಪ್ರಯತ್ನ ಕೂಡ ಆಯ್ತು. ಯಾವುದೇ ಅಂಥಲ್ಲದ ಎಂಟಿ ರಾಡೋದಕ್ಕೆ ವಾಪಸ್ ಆಗಿದ್ದಾರೆ. ಮಧ್ಯದಾಳಿಯಲ್ಲಿ ಸಚಿನ್ ಪ್ರತಾಪ, ಏಳು ಆಟಕ್ಕೆ ನಡುವೆ ಚುರುಕಿನ ಪಾದಗಳ ಚೆಲ್ಲೊಂದಿಗೆ ಲೈನ್ ನಂಬರ್ ಅಲ್ಲಿ ಫೋನ್ ಅಲ್ಲಿ ಮಾತಾಡ್ಬೇಡಿ. What a beautiful tackle. ನಾರಾಯಣಾಚಾರ್ಯ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡದ ನಾಯಕನಾಗಿ ಆಡಿದಂತ ಒಬ್ಬ ಅನುಭವಿ ಆಟಗಾರ. 14-9 ಇನ್ ಫೇವರ್ ಆಫ್ ನಳಂಬ ಕಬಡ್ಡಿ ಕ್ಲಬ್ ಗೋಡೆಕರ. ಲೆಫ್ಟ್ ಹ್ಯಾಂಡರ್ ಶಶಿ ಒಂದೆಂಟಿ ರಾಟನಿಗೆ ವಾಪಸ್ ಆದ್ರು. It's a 2-2 tie.
ಬೋನಸ್ ಆನ್ ಆಗಿದೆ. ಪ್ರೀತಮ್ ಶೆಟ್ಟಿ ಬ್ಲಾಕ್ ಮಾಡಿತು, ಈ ಸೈಡ್ ರೈಟ್ ನಲ್ಲಿ ಧಾರಿಗಟ್ಟಿಗೆ ಒತ್ತಡ ಇತ್ತು. ಆದ್ರೆ ಇಲ್ಲಿ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ. 14-10 ನೋಡಪ್ಪ, ಕಬಡ್ಡಿ ಕ್ಲಬ್ ಕೂಡ ಹಾಲಪ್ಪ ಉತ್ತರ ಕರ್ನಾಟಕದ ಒಬ್ಬ ಶ್ರೇಷ್ಠ ಕಾಳಿಗಾರ. 7 ಆಟಗಾರ ನಡುವೆ ಮಹೇಂದ್ರ ಅಡ್ವಾನ್ಸ್ ಟ್ಯಾಕಲ್ ಡಬಲ್ ಟೈ ಹೋಲ್ಡ್ ಮಾಡುವ ಪ್ರಯತ್ನ. ಕೊನೆಯ ಸೆಕೆಂಡ್ಗಳ ಆಟ ಬಾಕಿ ಇತ್ತು. ಐದು ಅಂಕದ ಮುನ್ನಡೆಯಲ್ಲಿ ನೊಳಂಬ ಕಬಡ್ಡಿ ಕ್ಲಬ್ ಗೋಡೆಕರ. ಬಿ ಬಾಯ್ಸ್ ಚಿಕ್ಕನಾಯಕನಹಳ್ಳಿಯವರ ಆಶ್ರಯದಲ್ಲಿ ಹಳೆಯೂರು ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಶ್ರೀ ತಾತಯ್ಯನವರ ಆಶೀರ್ವಾದಗಳೊಂದಿಗೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ರಾಷ್ಟ್ರ ಮಟ್ಟದ ಒಂದೊಂದು ಬೆಳಕಿನ ಮ್ಯಾಚ್ ಕಬಡ್ಡಿ ಪಂದ್ಯಾವಳಿ. ಸ್ಟ್ರಗಲ್ ಆಗಿರೋದ್ರಿಂದ ಪರಿಶೋಧನೆಗೆ ಅವಕಾಶವನ್ನು ನೀಡ್ತಾ ಇಲ್ಲ. 15-11 ಪ್ರೊ ಕಬಡ್ಡಿ ಆಟಗಾರ ಅರುಣ್ ಕುಮಾರ್ ಬೆಂಗಳೂರಿನ ಹೆಸರುಘಟ್ಟ ಮೂಲದ ಆಟಗಾರ. ಕೆಂಪಿ ಬಾಯ್ಸ್ ನ 7 ಆಟಗಾರ ನೋಡಿ ಕೆಂಡ 5 ಆಟಗಾರ ನಡುವೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ನಂದೀಶ್, ರೈಟ್ ಕಾರ್ನರ್ ಭಾಗದಲ್ಲಿ ಕೃಷ್ಣ. ನಂದೀಶ್ ಕೂಡ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಸಾಕಷ್ಟು ಎರಡು ತಂಡದಲ್ಲಿ ಅನುಭವಿ ಆಟಗಾರ. ನೊಳಂಬ ಕಬಡ್ಡಿ ತಂಡದಲ್ಲಿ 3 ಪ್ರೊ ಕಬಡ್ಡಿ ಆಟಗಾರನ ಕಾಣಬಹುದಾಗಿದೆ. ಸಿದ್ದೀಗ ದಾಡಿಯಲ್ಲಿ ಹಾಲಪ್ಪ ಹದಿನೈದು ಇನ್ ಫೇವರ್ ಆಫ್ third right. It's a 2-0 tie. ಹದಿನಾರು ಹನ್ನೊಂದರಲ್ಲಿ ಪಂದ್ಯ. ನೊಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ ತಂಡದ ಪರವಾಗಿ ದಾಳಿಯಲ್ಲಿ ಹಾಲಪ್ಪ ಪ್ರಸನ್ನ. ಬಿಗಿಯಾದಂತಹ ಒಂದು ಆಂಕಲ್ ಹೋಲ್ಡ್, ಚಾರಿ ಅಷ್ಟು ವೇಗವಾಗಿ ಸಪೋರ್ಟ್ ನೀಡಿದ್ರು. ಹದಿನಾರು ಹನ್ನೆರಡರಲ್ಲಿ ಪಂದ್ಯ. ಈ ಪಂದ್ಯಾವಳಿಯನ್ನು ಏಕಲವ್ಯ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲ್ ನಲ್ಲಿ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಇದರ ಒಂದು ಪ್ರಾಯೋಜಕತ್ವವನ್ನು ಶ್ರೀಯುತ ಶರತ್ ರವರು, ರಿಯಲ್ ಎಸ್ಟೇಟ್ ಉದ್ಯಮಿಗಳು ತುಮಕೂರು, ಇವರು ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿರ್ತಾರೆ. ಪ್ರಜ್ವಲ್ ಯಾವುದೇ ಅಕ್ಕಲದ ರೆಪ್ಟಿರಾಡಿಗೆ ವಾಪಸ್ಸಾದ್ರು. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯಕ್ಕೆ ಹಾಫ್ ಟೈಮ್ ಸ್ಕೋರ್ 16-12 ನೊಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ ತಂಡದ ಪರವಾಗಿ. Thank you.
ಈ ಒಂದು ಕಬಡ್ಡಿ ಪಂದ್ಯಾವಳಿಯ ಆಯೋಜಕರಲ್ಲಿ ಪ್ರಮುಖರಾಗಿ ಸೊಸೈಟಿಯಲ್ಲಿ ಶ್ರೀಧ ಸಿದ್ಧಾರ್ಥ ರವರು, ಶ್ರೀಧ ಯಶಸ್ ರವರು, ಶ್ರೀಧ ಮಧು ಮಧುರಂಜನ್ ರವರು, ಭಾರತಿ ರವರು, ಲೇಖನ್ ರವರು, ಸುಹಾಸ್ ರವರು ಹಾಗೂ ನಮ್ಮೆಲ್ಲ ಆಯೋಜಕರಿಗೆ ಸಮಸ್ತದ ಪ್ರಾಯೋಜಕರಾಗಿ ಶ್ರೀಧ ಜಿ ಕೆ ಟ್ರಾವೆಲ್ಸ್ ನ ಶ್ರೀಧ ರಥನ್ ಚಿಕ್ಕನಾಯಕನಹಳ್ಳಿ ಅವರು ಕೊಡುಗೆಯನ್ನು ನೀಡಿರುತ್ತಾರೆ. ಸಾಫ್ಟ್ ಟೈಮ್ ಸ್ಕೋರ್ 16-12 ದೊಡಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ ತಂಡದ ಪರವಾಗಿ. ಸದೀಗ ದಾಳಿಯಲ್ಲಿ ದೊಡಂಬ ಕಬಡ್ಡಿ ಕ್ಲಬ್ ತಂಡದ ಸಚಿನ್ ಪ್ರತಾಪ ಕಿಕ್ ಮಾಡುವ ಪ್ರಯತ್ನ, ಲೆಫ್ಟ್ ಕಾರ್ನರ್ ನಲ್ಲೇ ಕಿಕ್ ಮಾಡಿದ್ರು. ಅತ್ಯಂತ ವೇಗವಾಗಿ ದ್ವಿತೀಯಾರ್ಧದ ಮೊದಲ ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ ಮಹೇಂದ್ರ. ಸಚಿನ್ ಪ್ರತಾಪ ಒಂದಂಕಕ್ಕಾಗಿ ಬಲವಾದಂತ ಮನವಿ ಇತ್ತು, ಅದರಲ್ಲಿ ಪ್ರತಿವಾದವೂ ಸಹ ಅದೇ ರೀತಿಯಾಗಿತ್ತು. ಥರ್ಡ್ ರೈಟ್, ಇಟ್ಸ್ ಅ ಟೂ ಆರ್ ಟೈ. ಹದಿನೆಂಟು 14 ಪಂದ್ಯ ಲಕ್ಕಿ ಡಬಲ್ ಟೈ ಹೋಲ್ಡ್ ಬಿಗಿಯಾದಂತಹ ಒಂದು ಟ್ಯಾಕಲ್. 18-15 ಪ್ರಜ್ವಲ್ ಹದಿನೆಂಟು 15 ಪಂದ್ಯ 3 ಅಂಕದ ಮುನ್ನಡೆಯಲ್ಲಿ ನೊಡಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ. ದಾಳಿಯಲ್ಲಿ ಸಚಿನ್ ಪ್ರತಾಪ ಪಾದರಸದ ಲೀಲಾ ಚಾಲವಾಗಿ ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಗೆಂಡೆ ಅವರನ್ನು ಔಟ್ ಮಾಡಲು ಯಶಸ್ವಿಯಾದರು. ಅತ್ಯುತ್ತಮವಾದಂತಹ ಹ್ಯಾಂಡ್ ಟಚ್. 19-15 ಇನ್ ಫೇವರ್ ಆಫ್ ನೊಡಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ. ರೆಡ್ ನಲ್ಲಿ ಶಶಿ, ಕೆಂಪಿ ಬಾಯ್ಸ್ ತಂಡದ ಲೆಫ್ಟ್ ರೈಡರ್. 5 ಆಚೆ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಇವತ್ತು ಕಬಡ್ಡಿ ಪಂದ್ಯಾವಳಿಯ ಅತ್ಯಂತ ಆಕರ್ಷಕವಾದಂತಹ ಪಾರಿತೋಷಿಕದ ಪ್ರಾಯೋಜಕರಾಗಿ ಶ್ರೀಧ ಭರತ್ ರವರು, ಅವರ ತಂದೆಯವರ ಒಂದು ಸವಿ ನೆನಪಿಗಾಗಿ, ದಿವಂಗತ ಎನ್ಪಿ ನಾಗರಾಜ್ ರವರು ಒಂದು ಸವಿ ನೆನಪಿಗಾಗಿ, ಹಾಗೆ ಶ್ರೀಧ ಲಿಖಿತ್ ಸಿಆರ್ ಅವರು, ಅಡಿಕೆ ವ್ಯಾಪಾರಿಗಳು ಚಿನ್ನಾಯಕನಹಳ್ಳಿ ಅವರು ಸಹ ಟ್ರೋಫಿ ಸಹ ಪ್ರಾಯೋಜಕರಾಗಿರ್ತಾರೆ, ಅವರಿಗೆ ಸಹ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾವೆ. Thank you.
ಹತ್ತೊಂಬತ್ತು ಹದಿನೈದು ನೊಳಂಬ ಕಬಡ್ಡಿ ಕ್ಲಬ್ ಗೂಡೆಕೆರೆ ತಂಡದ ಪರವಾಗಿ ದಾಳಿಯಲ್ಲಿ ಸಚಿನ್ ಪ್ರತಾಪ ಪ್ರಸನ್ನ ಅದ್ಭುತವಾದಂತಹ ಬ್ಲಾಕ್ ಥರ್ಡ್ ಐ ಇಟ್ಸ್ ಅ ಟೂ ಆರ್ ಟೈ ಮಾಡು ಇಲ್ಲವೇ ಮಡಿ ಪ್ರಜ್ವಲನಿಗೆ ಅಗ್ನಿ ಪರೀಕ್ಷೆ ರೈಡರ್ ಸೆಲ್ಫ್ ಔಟ್ ಆದ್ರು ಡಿಸೈಡ್ ರೈಡ್ ಅಲ್ಲಿ ವೇಗವನ್ನು ನಿಯಂತ್ರಿಸುವಲ್ಲಿ ವಿಫಲನಾಗಿದ್ದಾನೆ ಇಪ್ಪತ್ತು ಹದಿನಾರು ನೊಳಂಬ ಕಬಡ್ಡಿ ಕ್ಲಬ್ ಕೋಡೆಕೆರೆ ತಂಡ ಪರವಾಗಿ ಹಾಲಪ್ಪ ಯಾರು ಆಚೆ ನೋಡುವ ಉತ್ಪಾದನೆ ಬಂದಿಟ್ಟು ಟೂ ಟಚ್ ಇಪ್ಪತ್ತೊಂದು ಹದಿನಾರು ನೊಳಂಬ ಕಬಡ್ಡಿ ಕ್ಲಬ್ ಕೋಡೆಕೆರೆ ತಂಡ ಪರವಾಗಿ ನಾಲ್ಕು ಆಚಕರ್ ನಡುವ ಶಶಿ ಕಾಲ್ ಮೇಲೆ ಹಾಲಪ್ಪ ಮುಂದಿನ ಪಂದ್ಯ ಎಸ್ಎಸ್ಪಿ ರೈಡರ್ಸ್ ವರ್ಸಸ್ ತುಮಕೂರು ಟಿವೈಇಎಸ್ ಎರಡು ದಳದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ ಇಪ್ಪತ್ತೆರಡು ಹದಿನಾರು ಗೆಂಡ 26-22-16 ಇನ್ ಫೇವರ್ ಆಫ್ ನೊಳಂಬ ಕಬಡ್ಡಿ ಕ್ಲಬ್ ಥರ್ಡ್ ರೌಂಡ್ ಇಟ್ಸ್ ಅ ಟೂ ಆರ್ ಟೈ ಮಾಡು ಇಲ್ಲವೇ ಮಡಿ ಡಿಸೈಡ್ ರೌಂಡ್ ಅಲ್ಲಿ ದಯಾ ನಾಯ್ಕ ಬಲಿಷ್ಠ ದಾಳಿಗಾರ ಕಬಡ್ಡಿಗೆ ಹೇಳಿ ಮಾಡಿದಂತ ದೇಹದ ಎಸ್ ಥರ್ಡ್ ರೌಂಡ್
ಥರ್ಡ್ ರ್ಯಾಂಕ್. ಇಪ್ಪತ್ನಾಲ್ಕು ಹದಿನೇಳು ನಳಂದ ಕಬಡ್ಡಿ ಕ್ಲಬ್ ಕೋಡೆಕೆರೆ ತಂಡದ ಪರವಾಗಿ ಸುಪ್ಪಟ ಕ್ಲೌನಾಗಿದ ದಾಳಿಯಲ್ಲಿ ಮನೋಜ್ ಗೌಡ ಮಲ್ಟಿಪಲ್ ರೈಟ್ ಪಾಯಿಂಟ್ ಸಾರಿ 26-17 ಸುಚ್ಚುಮಾದಂತ ಆಂಕಲ್ ಹೋಲ್ಡ್ ಗಾಳಿಗೆ ನಿಮಗೆ ಒಂದು ಬೋನಸ್ ಅಂಕ ಸಿಕ್ಕಿದೆ 29-18 ನಳಂಬ ಕಬಡ್ಡಿ ಕ್ಲಬ್ ತಂಡದ ಪರವಾಗಿ ಮೂವತ್ತು-18 ನಳಂಬ ಕಬಡ್ಡಿ ಕ್ಲಬ್ ಕೋಡೆಕೆರೆ ತಂಡದ ಪರವಾಗಿ ನಂದೀಶ್ ಒಂದೊಳ್ಳೆ ಟ್ಯಾಕಲ್ ಮೂವತ್ತೊಂದು-18 ನಳಂಬ ಕಬಡ್ಡಿ ಕ್ಲಬ್ ಕೋಡೆಕೆರೆ ತಂಡದ ಪರವಾಗಿ ಕೆಂಪಿ ಬಾಯ್ಸ್ ತಂಡದ ಆಚಕರ ಒಂದು ಒಳ್ಳೆ ಫೈಟ್ ಅನ್ನು ನೀಡ್ತಾ ಇದ್ರು ವಿದ್ಯಾರ್ಥಿಗಳ ಕೊನೆಯ ಹಂತದಲ್ಲಿ ಒಂದ್ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದ ಹಾಲಪ್ಪ ಎಸ್ ಲಕ್ಕಿ ಉತ್ತಮವಾದಂತ ಟೈ ಹೋಲ್ಡ್ ಮೂವತ್ತೊಂದು-19 ಪಂದ್ಯ ನಳಂಬ ಕಬಡ್ಡಿ ಕ್ಲಬ್ ಕೋಡೆಕೆರೆ ತಂಡದ ಪರವಾಗಿ ಮಲ್ಟಿಪಲ್ ರೈಟ್ ಪಾಯಿಂಟ್ 2 ಸೇರ್ಪಡೆ ಆಗ್ತದ ಕೆಂಪಿ ಬಾಯ್ಸ್ ತಂಡಕ್ಕೆ 31-21 ಇನ್ ಫೇವರ್ ಆಫ್ ನಳಂಬ ಕಬಡ್ಡಿ ಕ್ಲಬ್ ಕೋಡೆಕೆರೆ ಮುಂದಿನ ಪಂದ್ಯ ಎಸ್ಎಸ್ಬಿ ರೈಡರ್ಸ್ ಶುದ್ಧ ಎಸ್ಎಸ್ಬಿ ಮೋಟರ್ಸ್ ನ ಮಾಲೀಕರಾಗಿರುವಂತಹ ಅಪ್ಸರ್ ಅವರ ಮಾಲೀಕತ್ವದ ತಂಡ ಎಸ್ಎಸ್ಬಿ ರೈಡರ್ಸ್ ವರ್ಸಸ್ ತುಮಕೂರು ಜೂನಿಯರ್ಸ್ ಡಿವೈಇಎಸ್ 31-21 10 ಮುನ್ನಡೆಯಲ್ಲಿ ನಳಂಬ ಕಬಡ್ಡಿ ಕ್ಲಬ್ ಮುಂದಿನ ಪಂದ್ಯಕ್ಕೆ ಆಟಗಾರರ ಶುಭ ಹಾರೈಸುವುದಕ್ಕಾಗಿ ಪರಿಚಯ ಕಾರ್ಯಕ್ರಮಕ್ಕೆ ಶಬರೀಶ್ ಗೆಳೆಯರ ಬಳಗದ ಎಲ್ಲ ಸದಸ್ಯರು ಆಗಮಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ ದಯಾನಾಯ್ಕ ಎರಡು ತಂಡದ ನಾಯಕರೇ ಕೊನೆಯ 5 ಆಟ ಮಾತ್ರ ಬಾಕಿ ಇದೆ ಸ್ಕೋರ್ ಎಸ್ 34-22 34-22 ಇನ್ ಫೇವರ್ ಆಫ್ ಎಕ್ಸ್
ಯುವ ಆಚಕರ ಪ್ರಜ್ವಲ್ ಕೆಂಪಿ ಬಾಯ್ಸ್ ತಂಡದ ಸ್ಟಾರ್ ಆಚಕರನಾಗಿ 34-22 ಕೃಷ್ಣ ಏಕಾಂಗಿಯಾಗಿ ಬ್ಲಾಕ್ ಮಾಡುವ ಪ್ರಯತ್ನ, ಜೊತೆಲಿ ಹಾಲಪ್ಪ ಕೂಡ ಇಲ್ಲಿ ಸಪೋರ್ಟ್ ನೀಡಿದ್ರು. ಎರಡು ತಂಡದ ನಾಯಕರೇ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 35-22 ಕೆಂಪಿ ಬಾಯ್ಸ್ ತಂಡದ ಲಕ್ಕಿ ಡೇಳಕೈದ ಆಟಗಾರ ನಂದೀಶ್ ಏಕಾಂಗಿಯಾಗಿ ಬ್ಲಾಕ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಶ್ರೇಷ್ಠ ಡಿಫೆಂಡರ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಆಟಗಾರ ನಂದೀಶ್. 36-22 ದಳಂಬ ಕಬಡ್ಡಿ ಕ್ಲಬ್ ಕೊಡೇಕರ. ಸೂಪರ್ ಕ್ಲೌನ್ ಆಗಿದೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಕಿಶೋರ್ ಅವರು, ರೈಟ್ ಕಾರ್ನರ್ ಭಾಗದಲ್ಲಿ ಗಂಟೆ ಮಾಂತೇಶ್ವರ ಒಂದು ಮಾಲೀಕತ್ವದಲ್ಲಿ ಕೆಂಪಿ ಬಾಯ್ಸ್ ತಂಡ ಬಹಳ ಅದ್ಭುತವಾದಂತಹ ಹೋರಾಟ ನಡೆಸಿದ್ರು. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸೆಕೆಂಡ್ ಆಫ್ ಫಸ್ಟ್ ಟೈಮ್ ಔಟ್ ನಡಂಬ ಕಬಡ್ಡಿ ಕ್ಲಬ್ ಸಬ್ಸ್ಟಿಟ್ಯೂಷನ್ ಮೊರೆ ಹೋಗ್ತಾ ಇದ್ರೆ. ಸೆಕೆಂಡ್ ಆಫ್ ಸೆಕೆಂಡ್ ಟೈಮ್ ಔಟ್ ನಡಂಬ ಕಬಡ್ಡಿ ಕ್ಲಬ್ ಟೈಮ್ ಔಟ್ ಇಸ್ ಓವರ್. ಕಬಡ್ಡಿಗೆ ಹೇಳಿ ಮಾಡಿದಂತ ಒಂದು ದೇಹದ ಅಡಿತನ್ನು ಹೊಂದಿರುವಂತಹ ಎನ್ಕೌಂಟರ್ ಖ್ಯಾತಿಯ ಕಯಾ ನಾಯ್ಕ ಮಾಡುವೆ ಮಾಡಿ ಕಿಶೋರ್ ಹಿರಿಯ ಅನುಭವಿ ಆಚಕಾರ ಚಂದ್ರಕೇಶವ ಕಿಶೋರ್ ಅವರು ಇಲ್ಲಿ ಔಟ್ ಆಗಿ ಹೊರಗಡೆ ಹೋಗ್ತಾ ಇದ್ದಾರೆ. ಯುವ ಆಚಕಾರ ಶಶಿ ಎರಡು ತಂಡದ ನಾಯಕರೇ ಕೊನೆಯ 2 ನಿಮಿಷದ ಆಟ ಮಾತ್ರ ಆಗಿದೆ. ಸುಪಡೆ ಕ್ಲೌನ್ ಆಗಿದೆ ಥಾಳಿಯಲ್ಲಿ ರತನ್. ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ ಇಬ್ಬರು ಅದ್ಭುತವಾದಂತಹ ಡಿಫೆಂಡರ್ಗಳ ನಡುವೆ ಮೂವತ್ತೇಳು-23 ಪಂದ್ಯ ನಡಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ ತಂಡದ ಪರವಾಗಿ ಬೋನಸ್ ಸಂಘದ ಸೇರ್ಪಡೆ ಆಗ್ತಾ ಇದೆ. ಕೆಂಪಿ ಬಾಯ್ಸ್ ತಂಡಕ್ಕೆ ಸೂಪರ್ ಟೆಕ್ಲಾನ್ ಆಗಿದೆ. ರೆಡ್ ನಲ್ಲಿ ಸಚಿನ್ ಪ್ರತಾಪ ಕಿಕ್ ಮಾಡುವಂತ ಪ್ರಯತ್ನ ಇಬ್ಬರ ಆಚಕರ ನಡುವೆ ಈ ಬಾರಿ ಕಾದೋಣ ಸಚಿನ್. What a beautiful tackle! Kenda Hanu Sashi! Rishwagli Atmita Vadatra on the tackle. Konaya, Vandu Nimshadacha Matra Bakheda. Adakeda the Prakshakare Kabadi Lenmekar Agbadadra Rishwagli Nama. Manteshwaru Vandolle Team Anali Parcheshwaru Atmita Vadatra Prashan Redidra. ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ ಆದ್ರೆ ಅದ್ಭುತವಾದಂತಹ ಒಂದು ಪ್ರದರ್ಶನ ನೀಡಿದಂತ ಕೆಂಪಿ ಬಾಯ್ಸ್ ನಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ. ನಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ ತಂಡದಲ್ಲಿ ಅನೇಕ ಪ್ರೊ ಕಬಡ್ಡಿಯ ಖ್ಯಾತ ಆಟಗಾರರು ರಥ ಮೂವತ್ತೇಳು-27 10 ಅಂಕದ ಮುನ್ನಡೆಯಲ್ಲಿ ನಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ. ಕೃಷ್ಣ ಏಕಾಂಗಿಯಾಗಿ ಆಂಕಲ್ ಔಟ್ ಮಾಡೋದಕ್ಕೆ ಮುಂದಾದ 1 ಅಂಕದ ಸೇರ್ಪಡೆ ಆಗ್ತದೆ ಕೆಂಪಿ ಬಾಯ್ಸ್ ತಂಡಕ್ಕೆ.
ಎಸ್ ದಯಾನ್ ನಾಯ್ಕ್. ಕರಾವಳಿಯ ದೈತ್ಯ ಪ್ರತಿಭಾ, 37-28. ಇದರೊಂದಿಗೆ ಪಂದ್ಯ ಮುಕ್ತಾಯ. ಈ ಪಂದ್ಯದಲ್ಲಿ ನಳಂಬ ಕಬಡ್ಡಿ ಕ್ಲಬ್ ಕೋಡಕೆರೆ ತಂಡ ವಿಜಯಶಾಲಿಯಾಗಿ ಮುಂದಿನ ಸುತ್ತಿಗೆ ಅರ್ಹತೆ ಪಡ್ಕೊಂಡಿದೆ. ಪಂದ್ಯಗಳಲ್ಲಿ ಭಾಗವಹಿಸಿದಂತ ಕೆಂಪಿ ಬಾಯ್ಸ್